ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆಕಾಂಕ್ಷಿಗಳಿಗೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ವಿಶೇಷವಾಗಿ ಇನ್ನು ಕೆಲವೇ ದಿನಗಳಲ್ಲಿ 545 PSI ಆರಕ್ಷಕ ಉಪನಿರೀಕ್ಷಕ ಹುದ್ದೆಗಳ ಮರು ಪರೀಕ್ಷೆಗೆ ತಯಾರಿ ಮಾಡ್ತಾ ಇರುವ ಆಕಾಂಕ್ಷಿಗಳಿಗೆ ಇನ್ನೊಮ್ಮೆ ನಮಸ್ಕಾರ ಮತ್ತು ಆಲ್ ದ ಬೆಸ್ಟ್, ಹ್ಯಾಪಿ ಪ್ರಿಪರೇಷನ್ಸ್. ಮೈ ಡಿಯರ್ ಫ್ರೆಂಡ್ಸ್, ಕೊನೆಯ 5-6 ದಿನ ಸಕಾರಾತ್ಮಕ ಮನೋಭಾವದಿಂದ ಮಾಡಿ, ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಆಲ್ವೇಸ್ ಬಿ ಕಾಲ್ಮ್ ಅಂಡ್ ಪಾಸಿಟಿವ್. ಅಧ್ಯಯನ ಮಾಡಿದಾಗ ಅಂಜಿಕೆ ಬೇಡ. ಓಕೆ, ಆ ನಿಟ್ಟಿನಲ್ಲಿ ಕಳೆದ ಕೆಲವು ದಿನಗಳಿಂದ ಓಕೆ ನಮ್ಮ ಅನುಕೂಲತೆಗೆ ಮಾಡಿದಂತ 4 ರೂಪಗಳ ವಾಕ್ಯಗಳನ್ನ, ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡ್ತಾ ಇದ್ದೀವಿ. ಗಮನಿಸಿ, ಒಂದು ಪ್ಯಾರಾಗ್ರಾಫ್ ಅಂದ್ರೆ ವಾಕ್ಯಗಳ ಮೇಲೆನ, ಆ ವಾಕ್ಯಗಳಲ್ಲಿ 20 ಪದ ಇರ್ಬೋದು, 28 ಇರ್ಬೋದು, 37 ಇರ್ಬೋದು. ಬಟ್ ಅಂತಹ ವಾಕ್ಯಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕಂದ್ರೆ ಪುಟ್ಟ ವಾಕ್ಯಗಳು ಬಹಳ ಮಹತ್ವದ ಪಾತ್ರ ವಹಿಸುತ್ತವೆ. ಹೀಗಾಗಿ ಸಣ್ಣ ಸಣ್ಣ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ಪ್ಯಾರಾಗ್ರಾಫ್, ಒಂದು ಲೇಖನ, ಒಂದು ಖಂಡಿಕೆ ಅಥವಾ ಒಂದು ಟಿಪ್ಪಣಿ ಅಂತ ಇದೆಲ್ಲ ಹೆಸರಿಂದ ಕರೀತಾರೆ. ಓಕೆ, ಆ ಲೇಖನದ ಭಾಷಾಂತರ ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೋಬೇಕು, ಆ ಲೇಖನವು ವಾಕ್ಯಗಳ ಸಂಗಮ, ವಾಕ್ಯಗಳು ಪದಗಳ ಸಂಗಮ, ಪದಗಳು ಅಕ್ಷರಗಳ ಸಂಗಮ. ಹಿಂಗಾಗಿ ಒಮ್ಮೆಲೆ ದೊಡ್ಡ ವಾಕ್ಯ ಮಾಡಬೇಕು ಕಾರಣ ಇಲ್ಲ. ನಾವೇನು ನಿಯಮ ಕಲ್ತಿದ್ದೀವಿ, ಕರ್ತೃ ಪದ, ಕೊನೆಯ ಪದ, ಉಳಿದ ಪದಗಳು, ಆ ನಿಯಮವನ್ನ ನೀವು ಅನುಸರಿಸಿದ್ದೆ ಆದ್ರೆ ಅತಿ ಸರಳವಾಗಿ ಅಭ್ಯಾಸದಿಂದ ನಾವು ಮಾಡಬಹುದು. ಆ ನಿಟ್ಟಿನಲ್ಲಿ ಸ್ವಲ್ಪ ರಿವಿಷನ್ ಮಾಡ್ತೀನಿ. 4 ರೂಪಗಳನ್ನ ಕಲ್ತಿದ್ವಿ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇದ್ದಾಗ, ಆಕ್ಷನ್ ಅಥವಾ ಕ್ರಿಯೆ ಇದ್ದಾಗ ಡೂ ರೂಪ, ಅವಾಗ ಮೇನ್ ವರ್ಬ್ ಅನ್ನ ಬಳಕೆ ಮಾಡು. ಇದ್ರ ಬಗ್ಗೆ ವಾಕ್ಯಗಳನ್ನ ಮಾಡಿದೀವಿ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಥವಾ ಅಸ್ತಿತ್ವ ಇದ್ದಾಗ ಬಿ ರೂಪ, ಅವಾಗ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡು. ಇನ್ನ ಮೇನ್ ವರ್ಬ್ ಬಳಕೆ ಮಾಡಬೇಕಾದ್ರೆ 12 ಟೆನ್ಸ್ಗಳು, ಬಿ ರೂಪದ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡಬೇಕಾದ್ರೆ 3 ತರದ ಟೆನ್ಸ್ಗಳು, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಓಕೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಮ್, ಈಸ್, ಆರ್, ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಮತ್ತು ವರ್, ಫ್ಯೂಚರ್ ಅಲ್ಲಿ ವಿಲ್ ಬಿ ಮತ್ತು ಶಾಲ್ ಬಿ. ಇನ್ನ 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್, ನಾನು ತಿನ್ನುತ್ತೇನೆ, ತಿನ್ನುತ್ತಿದ್ದೇನೆ, ತಿಂದಿದ್ದೇನೆ, ತಿನ್ನುತ್ತಾ ಇದ್ದೇನೆ. ಈ ರಿವಿಷನ್ ಬಹಳ ನನ್ನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಇಷ್ಟ ಆಗಿರೋದ್ರಿಂದ ಮತ್ತು ಇದು ಬೇಕಾಗಿರೋದ್ರಿಂದ ಬೇಕಂತ ರಿಪೀಟ್ ಮಾಡ್ತಾ ಇದ್ದೀನಿ, ಅದರ ಲಾಭ ತಗೊಳ್ಳಿ. 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್, ನಾನು ತಿಂದೆ, ತಿನ್ನುತ್ತಿದ್ದೆ, ತಿಂದಿದ್ದೆ, ತಿನ್ನುತ್ತಾ ಇದ್ದೆ. ಫ್ಯೂಚರ್, ನಾನು ತಿನ್ನುವೆ, ನಾನು ತಿನ್ನುತ್ತಿರುವೆ, ನಾನು ತಿಂದಿರುವೆ, ನಾನು ತಿನ್ನುತ್ತಾ ಇರುವೆ. ಐ ಈಟ್, ಐ ಎಂ ಈಟಿಂಗ್, ಐ ಹ್ಯಾವ್ ಈಟನ್, ಐ ಹ್ಯಾವ್ ಬಿನ್ ಈಟಿಂಗ್. ಐ ಏಟ್, ಐ ವಾಸ್ ಈಟಿಂಗ್, ಐ ಹ್ಯಾಡ್ ಈಟನ್, ಐ ಹ್ಯಾಡ್ ಬಿನ್ ಈಟಿಂಗ್. ಐ ಶಾಲ್ ಈಟ್, ಐ ಶಾಲ್ ಬಿ ಈಟಿಂಗ್, ಐ ಶಾಲ್ ಹ್ಯಾವ್ ಈಟನ್, ಐ ಶಾಲ್ ಹ್ಯಾವ್ ಬಿನ್ ಈಟಿಂಗ್. ಡೂ ರೂಪದಲ್ಲಿ 12 ತರ, ಬಿ ರೂಪದಲ್ಲಿ 3 ತರ. ಓಕೆ, ಇದರ ಮೇಲೆ ಆಧಾರಿತವಾದ ವಾಕ್ಯಗಳನ್ನು ಮಾಡಿದೀವಿ. ಇನ್ನ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಪರೋಕ್ಷ ಕ್ರಿಯೆ ಇದ್ದಾಗ, ಇನ್ಡೈರೆಕ್ಟ್ ಆಕ್ಷನ್ ಇದ್ದಾಗ ಬಿ ಪ್ಲಸ್ ಡೂ ರೂಪ ಅಂತ ಹೇಳ್ತೀವಿ. ಆವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬಿ ತ್ರೀ ಅನ್ನ ಬಳಕೆ ಮಾಡಬೇಕು. ಏನು ಸ್ನೇಹಿತರೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಬಿ ತ್ರೀ. ಪರೋಕ್ಷ ಕ್ರಿಯೆ ಅಂದ್ರೆ ನಾನು ವಿವರಿಸುತ್ತೇನೆ ಪ್ರತ್ಯಕ್ಷ, ನೀನು ವಿವರಿಸುತ್ತಿ ಪ್ರತ್ಯಕ್ಷ, ಅವರು ವಿವರಿಸುತ್ತಾರೆ ಪ್ರತ್ಯಕ್ಷ, ಆದ್ರೆ ಇನ್ನೊಬ್ಬರಿಂದ ವಿವರಿಸಲಾಗಿದೆ ಪರೋಕ್ಷ, ಇನ್ಡೈರೆಕ್ಟ್. ಆ ಸನ್ನಿವೇಶವಿದ್ದಾಗ ಬಿ ಪ್ಲಸ್ ಡೂ ಬಳಕೆ ಮಾಡಬೇಕು. ಇನ್ನ ಕೊನೆಯದಾಗಿ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಹೊಂದು ಅಂತ ಪದ ಇದ್ದಾಗ ಹ್ಯಾವ್ ಫಾರ್ಮ್ ಆಗುತ್ತೆ, ಆವಾಗ ಹ್ಯಾವ್ ಅಥವಾ ಹ್ಯಾಸ್ ಅನ್ನ ಬಳಕೆ ಮಾಡುವಂಥದ್ದು. ಹಿ ಶಿ ಇಟ್ ಇದ್ದಾಗ ಹ್ಯಾಸ್, ಆ ಯು ದೇವಿ ಇದ್ದಾಗ ಹ್ಯಾವ್. ಇವೆಲ್ಲ ವಿವರಣೆಗಳು ನಿಮ್ಮ ನಾಲಿಗೆಯ ತುದಿ ಮೇಲೆ ಇರಬೇಕು. ದೇ ಶುಡ್ ಬಿ ಆನ್ ಯುವರ್ ಟಿಪ್ಸ್ ಆಫ್ ದ ಟಂಗ್, ಸೋ ದಟ್ ಯುವರ್ ಟ್ರಾನ್ಸ್ಲೇಷನ್ ವಿಲ್ ಬಿ ವೆರಿ ವೆರಿ ಸಿಂಪಲ್ ಅಂಡ್ ಪವರ್ಫುಲ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಕಲಿತ ಮೇಲೆ ನೌ ಲೆಟ್ ಅಸ್ ಗೋ ಟು ದ ಎಕ್ಸಾಂಪಲ್ಸ್. ಮೈ ಡಿಯರ್ ಫ್ರೆಂಡ್ಸ್, ಬಿ ಪ್ಲಸ್ ಡೂ ಅಂದ್ರೆ ಪರೋಕ್ಷ ಕ್ರಿಯೆ ಆಧಾರಿತವಾದ 2-3 ಉದಾಹರಣೆಗಳನ್ನ ಅಧ್ಯಯನ ಮಾಡೋಣ. ನಂಬರ್ 1 ಸೆಂಟೆನ್ಸ್, ಗದ್ದಲವನ್ನು, ಎಕ್ಸ್ಕ್ಯೂಸ್ ಮೀ, ಕ್ಷಮೆ ಇರಲಿ, ಗದ್ದಲವನ್ನು ಬೇಡವಾದ ಶಬ್ದ ಎಂದು ವ್ಯಾಖ್ಯಾನಿಸಲಾಗಿದೆ. ಒಂದ್ ಬಿಟ್ಟು 2 ಸಾರಿ ಓದ್ಕೊಳ್ಳಿ, ಗದ್ದಲವನ್ನು ಬೇಡವಾದ ಶಬ್ದ ಎಂದು ವ್ಯಾಖ್ಯಾನಿಸಲಾಗಿದೆ. ಕೊನೆಯ ಪದ ಸ್ನೇಹಿತರೆ ಗಮನಿಸಿ, ವ್ಯಾಖ್ಯಾನಿಸಲಾಗಿದೆ, ಕೊನೆಯ ಪದ ವ್ಯಾಖ್ಯಾನಿಸಲಾಗಿದೆ. ಓಕೆ, ಕರ್ತೃಪದ ಏನನ್ನು ವ್ಯಾಖ್ಯಾನಿಸಲಾಗಿದೆ, ಗದ್ದಲವನ್ನು ಏನೆಂದು ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಕರ್ತೃಪದ ಗದ್ದಲವನ್ನು,
ಕೊನೆಯ ಪದ ವ್ಯಾಖ್ಯಾನಿಸಲಾಗಿದೆ. ಗಮನಿಸಿ, ಗದ್ದಲವನ್ನು ವ್ಯಾಖ್ಯಾನಿಸಲಾಗಿದೆ. ಗದ್ದಲವನ್ನು, ಇದು ಏಕವಚನ ಆಗತ್ತೆ. ಹಿಂಗಾಗಿ ಸರ್ವನಾಮ ಇಟ್, ಅದು ಅಥವಾ ಇದು ಸರ್ವನಾಮ ಆಗತ್ತೆ. ಅದು ಅಥವಾ ಇದನ್ನು ವ್ಯಾಖ್ಯಾನಿಸಲಾಗಿದೆ. ಇದು ನಾನು ವ್ಯಾಖ್ಯಾನಿಸುತ್ತೇನೆ ಪ್ರತ್ಯಕ್ಷ, ನೀನು ವ್ಯಾಖ್ಯಾನಿಸುತ್ತಿ ಪ್ರತ್ಯಕ್ಷ, ಅವರು ವ್ಯಾಖ್ಯಾನಿಸುತ್ತಾರೆ ಪ್ರತ್ಯಕ್ಷ, ನಾವು ವ್ಯಾಖ್ಯಾನಿಸುತ್ತೇವೆ ಪ್ರತ್ಯಕ್ಷ, ಅವನು ವ್ಯಾಖ್ಯಾನಿಸುತ್ತಾನೆ ಪ್ರತ್ಯಕ್ಷ, ಅವಳು ವ್ಯಾಖ್ಯಾನಿಸುತ್ತಾಳೆ ಪ್ರತ್ಯಕ್ಷ, ಅವರವರೇ ಮಾಡಿರೋದು. ಆದ್ರೆ ಇಲ್ಲಿ ಇನ್ನೊಬ್ಬರಿಂದ ವ್ಯಾಖ್ಯಾನಿಸಲಾಗಿದೆ. ಹಿಂಗಾಗಿ ಬಿ ಪ್ಲಸ್ ಡೂ ಫಾರ್ಮ್ ನಮ್ಮ ಅನುಕೂಲತೆಗೆ. ಓಕೆ, ಇನ್ನ ಬಿ ಪ್ಲಸ್ ಡೂ ಫಾರ್ಮ್ ಇದ್ದಾಗ ಗ್ರಾಮರ್ ರೂಲ್ ಏನ್ ಬಳಕೆ ಮಾಡಬೇಕು ಸ್ನೇಹಿತರೆ? ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ. ಇನ್ನ ಗದ್ದಲ ಇಟ್ಟಿದೆ, ಇನ್ನ ಇದು ಯಾವ ಟೆನ್ಸ್? ಕೊನೆಯ ಎರಡು ಅಕ್ಷರಗಳಿಂದ ಗೊತ್ತಾಗುತ್ತೆ. ಇದೇ ಇರೋದ್ರಿಂದ ಪ್ರೆಸೆಂಟ್, ಇಟ್ ಇದೆ ಇರೋದ್ರಿಂದ, ಅದು ಅಥವಾ ಇದು ಇದೆ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಯಾವ್ದಾಗತ್ತೆ? ಇಲ್ಲಿ ಈಸ್ ಆಗತ್ತೆ. ಹೆಲ್ಪಿಂಗ್ ವರ್ಬ್ ಯಾವ್ದಾಗತ್ತೆ? ಈಸ್. ಸೊ ಇಟ್ ಈಸ್. ಇನ್ನ ವ್ಯಾಖ್ಯಾನಿಸುವಂತ ಹೇಳಕ್ಕೆ ವಿ ಯೂಸ್ ದ ವರ್ಬ್ ಡಿಫೈನ್. ಡಿಫೈನ್ ಇದರ ವಿ ಥ್ರೀ ಡಿಫೈನ್ಡ್. ಸೊ ಲಾಸ್ಟ್ ವರ್ಡ್ ಏನಾಯ್ತು ಸ್ನೇಹಿತರೆ? ಇಲ್ಲಿ ಬರೀತೀನಿ ಅನುಕೂಲತೆಗೆ, ಈಸ್ ಡಿಫೈನ್ಡ್. ಇನ್ನ ವೊಕ್ಯಾಬ್ಯುಲರಿ, ಗದ್ದಲಕ್ಕೆ ಏನಂತೀವಿ? ವಿ ಕ್ಯಾನ್ ಸೇ ನಾಯ್ಸ್. ಗದ್ದಲಕ್ಕೆ ಏನಂತ ಹೇಳ್ಬಹುದು? ನಾಯ್ಸ್. ಸೊ ಅರ್ಧ ಕೆಲಸ ಮುಗಿತು ನೋಡಿ ಸ್ನೇಹಿತರೆ. ಕರ್ತು ಪದ, ಕೊನೆಯ ಪದ, ಆಮೇಲೆ ಉಳಿದ ಪದ. ಓಕೆ, ಸೊ ನಾಯ್ಸ್ ಕರ್ತು ಪದ, ಈಸ್ ಡಿಫೈನ್ಡ್ ಕೊನೆಯ ಪದ. ಎಂದು ಅಂತ ಹೇಳಕ್ಕೆ ಆಸ್ ಅಂತ ಹೇಳ್ಬಹುದು. ಇನ್ನ ಬೇಡವಾದ ಶಬ್ದ ಅಂತ ಹೇಳಕ್ಕೆ ಅನ್ವಾಂಟೆಡ್ ಸೌಂಡ್ ಅಂತ ಹೇಳ್ಬಹುದು. ಅಥವಾ ಬೇಡವಾದ, ಇದಕ್ಕೆ ಸಮಾನಾರ್ಥಕವಾದ ಪದಗಳು ನೀವು ಡಿಕ್ಷನರಿಲಿ ಕಂಡುಕೊಂಡ್ರೆ, ಶಬ್ದಕೋಶದಲ್ಲಿ ಕಂಡುಕೊಂಡ್ರೆ, ಅದು ಈ ಸನ್ನಿವೇಶಕ್ಕೆ ಹೋಲುವಂಗಿದ್ರೆ ಆ ಪದವನ್ನು ಬಳಕೆ ಮಾಡಬಹುದು. ಓಕೆ, ಎಸ್. ವಾಟ್ ಈಸ್ ದ ಫೈನಲ್ ಟ್ರಾನ್ಸ್ಲೇಷನ್? ನಾಯ್ಸ್ ಕರ್ತು ಪದ, ಈಸ್ ಡಿಫೈನ್ಡ್ ಕೊನೆಯ ಪದ, ಆಸ್ ಅನ್ವಾಂಟೆಡ್ ಸೌಂಡ್ ಉಳಿದ ಪದಗಳು. ಸೊ ಅದನ್ನೇ ನಾವು ಫೈನಲ್ ಆಗಿ ಬರೆದಾಗ, ನಾಯ್ಸ್ ಕರ್ತು ಪದ, ಈಸ್ ಡಿಫೈನ್ಡ್ ಕೊನೆಯ ಪದ, ನಾಯ್ಸ್ ಈಸ್ ಡಿಫೈನ್ಡ್ ಆಸ್ ಅನ್ವಾಂಟೆಡ್ ಸೌಂಡ್. ಓಕೆ, ಸೊ ಇನ್ನೊಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ, ವಿದೌಟ್ ಆಲ್ ದೀಸ್ ಟಿಪ್ಸ್ ಹೌ ಇಟ್ ಕ್ಯಾನ್ ಬಿ ಟ್ರಾನ್ಸ್ಲೇಟೆಡ್. ಕರ್ತು ಪದ, ಗದ್ದಲ, ಕೊನೆಯ ಪದ, ಈಸ್ ಡಿಫೈನ್. ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್? ನಾಯ್ಸ್ ಯಾವುದು ಹಿಂಸ್ ಇಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ನಾಯ್ಸ್ ಎಕ್ಸಾಮಿನೇಷನ್ ದಲ್ಲಿ ಹಿಂಗೆ ಮಾಡುವಂತದ್ದು, ಬೇಕಂದ್ರೆ ರಫ್ ಸ್ಪೇಸ್ ನಲ್ಲಿ ಪೆನ್ಸಿಲ್ ದಿಂದ ರಫ್ ವರ್ಕ್ ಮಾಡಿ ನೀವು ಅಳಕಿಸಿ ಮತ್ತೆ ಅದನ್ನು ಉಪಯೋಗ ತಗೋಬಹುದು. ಸೊ ನಾಯ್ಸ್ ಈಸ್ ಡಿಫೈನ್ಡ್ ಆಸ್ ಅನ್ವಾಂಟೆಡ್ ಸೌಂಡ್. ಇದು ಪ್ರೆಸೆಂಟ್ ಟೆನ್ಸ್. ಇನ್ನ ಇದೇ ಬದಲು ಒಂದು ವೇಳೆ ವ್ಯಾಖ್ಯಾನಿಸಲಾಗಿತ್ತು ಅಂತ ಕೊಟ್ಟಿದ್ರೆ, ಕೊನೆಯ ಎರಡು ಅಕ್ಷರಗಳಲ್ಲಿ ಇತ್ತು ಇದೆ, ಸೊ ಅದು ಅಥವಾ ಇದು ಇತ್ತು ಅಂತ ಇದ್ದಾಗ ಪಾಸ್ಟ್ ಟೆನ್ಸ್ ಆಗತ್ತೆ. ಆವಾಗ ಆಯು ಇಟ್ ಇದ್ದಾಗ ಪಾಸ್ಟ್ ಟೆನ್ಸ್ ಬಳಕೆ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಈಸ್ ಮತ್ತು ಆಮ್ ಎರಡು ಏನಾಗ್ತವೆ? ವಾಸ್ ಆಗತ್ತೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಈ ರೀತಿ ಕೊಟ್ಟಿದ್ರೆ ಆವಾಗ ಈಸ್ ಬದಲು ಏನ್ ಬರಿಬೇಕು ಸ್ನೇಹಿತರೆ? ವಾಸ್. ಸೊ ಹಿಂಗಾಗಿ ನಾಯ್ಸ್ ವಾಸ್ ಡಿಫೈನ್ಡ್ ಆಸ್ ಅನ್ವಾಂಟೆಡ್ ಸೌಂಡ್ ಪ್ರಾಕ್ಟಿಸ್ ಮಾಡಕ್ಕೆ. ಇನ್ನ ಫ್ಯೂಚರ್, ಇದರ ಬದಲು ವ್ಯಾಖ್ಯಾನಿಸಲಾಗುವುದು ಅಂತ ಕೊಟ್ಟೆ. ಗದ್ದಲವನ್ನು ವ್ಯಾಖ್ಯಾನಿಸಲಾಗುವುದು, ಕರ್ತು ಪದ, ಕೊನೆ ಪದ, ವಕಾರ ಇರೋದ್ರಿಂದ ಫ್ಯೂಚರ್ ಟೆನ್ಸ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಬದಲು ಏನ್ ಬರುತ್ತೆ? ವಿಲ್ ಬಿ ಬರುತ್ತೆ. ಏನ್ ಬರುತ್ತೆ ಸ್ನೇಹಿತರೆ? ವಿಲ್ ಬಿ. ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್? ನಾಯ್ಸ್ ವಿಲ್ ಬಿ ಡಿಫೈನ್ಡ್ ಆಸ್ ಅನ್ವಾಂಟೆಡ್ ಸೌಂಡ್. ಸೊ ನಾಯ್ಸ್ ಈಸ್ ಡಿಫೈನ್ಡ್ ಆಸ್ ಅನ್ವಾಂಟೆಡ್ ಸೌಂಡ್, ನಾಯ್ಸ್ ವಾಸ್ ಡಿಫೈನ್ಡ್ ಆಸ್ ಅನ್ವಾಂಟೆಡ್ ಸೌಂಡ್, ನಾಯ್ಸ್ ವಿಲ್ ಬಿ ಡಿಫೈನ್ ಆಸ್ ಅನ್ವಾಂಟೆಡ್ ಸೌಂಡ್. ಮೂರು ಸಾರಿ ಬರುತ್ತೆ ಗಿರಿ, ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ನೆನಪು ಮಾಡ್ಕೊಡ್ತಾ ಇದ್ದೀನಿ. ಶಾರ್ಟ್ ಪೆನ್ಸಿಲ್ ಆರ್ ಶಾರ್ಟ್ ಪೆನ್ ಈಸ್ ಬೆಟರ್ ದ್ಯಾನ್ ಎ ಲಾಂಗ್ ಮೆಮರಿ. ಸೊ ಬರದಂಗೆ ಬರದಂಗೆ ಕಾನ್ಸಂಟ್ರೇಷನ್ ಕೊಟ್ಟು ಬರದಂಗೆ ಅವಶ್ಯವಾಗಿ ನಮ್ಮ ಮೆಮರಿಯಲ್ಲಿ ಉಳಿಯುತ್ತೆ. ಮರುವು ಸಹಜ, ಬಟ್ ಅದನ್ನ ನಾವು ಮರಿಬಾರ್ದು. ವಿ ಶುಡ್ ರಿಮೆಂಬರ್. ಅದಕ್ಕೆ ಒಂದೇ ಒಂದು, ಮೇಲಿಂದ ಮೇಲೆ ಅಭ್ಯಾಸ ಮಾಡಬೇಕು, ಅದರ ಟಚ್ ಅಲ್ಲಿ ಇರಬೇಕು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ದಿಸ್ ಈಸ್ ಅ ಬಿ ಪ್ಲಸ್ ಡೂ ಫಾರ್ಮ್ ಸೆಂಟೆನ್ಸ್ ನಂಬರ್ ಒನ್. ನೌ ಮೂವ್ ಟು ದ ಸೆಂಟೆನ್ಸ್ ನಂಬರ್ ಟು. ನೂತನ ಪಠ್ಯ ಪುಸ್ತಕಗಳನ್ನು ಅಂತರ್ಗತ ವಿಧಾನ, ಕೋಮಾ ರಚನಾತ್ಮಕ ವಿಧಾನ ಹಾಗೂ ಸುರುಳಿಯಾಕಾರದ ವಿಧಾನಗಳ ಆಧಾರದ ಮೇಲೆ ರಚಿಸಲಾಗಿದೆ.
ಎಸ್ ಮಾಡಿದ್ರೆ ಫ್ರೆಂಡ್ಸ್, ಕೊನೆಯ ಪದ ರಚಿಸಲಾಗಿದೆ, ಕೊನೆಯ ಎರಡು ಅಕ್ಷರ ಇದೆ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್. ಯಾವುಗಳನ್ನ ರಚಿಸಲಾಗಿದೆ, ಕರ್ತೃಪದ ಯಾವುದು, ಅಥವಾ ಆ ಪದ ಅನುವಾದವನ್ನು ಆರಂಭಿಸುವ ಪದ ಯಾವುದು, ಅಥವಾ ಭಾಷಾಂತರವನ್ನು ಆರಂಭಿಸುವ ಪದ, ಅಥವಾ ನನ್ನ ಪದ ಯಾವುದು, ಯಾವುಗಳನ್ನ ರಚಿಸಲಾಗಿದೆ. ಕರ್ತೃಪದ ಅಥವಾ ಅನುವಾದವನ್ನ ಆರಂಭಿಸುವ ಪದವನ್ನ ಕಂಡುಹಿಡಿಯಲು ಪ್ರತಿ ಪದವನ್ನ ಕೊನೆಯ ಪದದೊಡನೆ ಹೋಲಿಸಿ ನೋಡಿ. ಯಾವ ಪದ ಹೆಚ್ಚಿಗೆ ಸೂಕ್ತವಾಗಿ ಹೊಂದುತ್ತೆ ಅದು ಕರ್ತೃಪದ ಅಥವಾ ಅನುವಾದವನ್ನ ಆರಂಭಿಸುವ ಪದ ಆಗುತ್ತೆ. ಸೊ ನೂತನ ಪಠ್ಯ ಪುಸ್ತಕಗಳನ್ನು ರಚಿಸಲಾಗಿದೆ, ಹೊಂದುತ್ತೆ ಯಾವುದಕ್ಕೂ, ವೇಟಿಂಗ್ ಲಿಸ್ಟ್ ಕಾಯುವ ಪಟ್ಟಿಲಿ ಇಡೋಣ. ಅಂತರ್ಗತ ವಿಧಾನ ರಚಿಸಲಾಗಿದೆ, ಅಷ್ಟು ಹೊಂದಲ್ಲ. ರಚನಾತ್ಮಕ ವಿಧಾನ ರಚಿಸಲಾಗಿದೆ, ಹೊಂದಲ್ಲ. ಹಾಗೂ ರಚಿಸಲಾಗಿದೆ, ಹೊಂದಲ್ಲ. ಸುರುಳಿ ಆಕಾರದ ವಿಧಾನಗಳ ರಚಿಸಲಾಗಿದೆ, ಹೊಂದಲ್ಲ. ಆಧಾರದ ಮೇಲೆ ರಚಿಸಲಾಗಿದೆ, ಹೌದು. ಏನಲ್ಲ, ಇವೆಲ್ಲ ಪದಗಳಲ್ಲಿ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ನೂತನ ಪಠ್ಯ ಪುಸ್ತಕಗಳನ್ನು. ನೂತನ ಪಠ್ಯ ಪುಸ್ತಕಗಳನ್ನು ರಚಿಸಲಾಗಿದೆ. ಇನ್ನು ಪುಸ್ತಕಗಳು ಇರುವುದರಿಂದ ಏಕವಚನ, ಬಹುವಚನ, ಬಹುವಚನ, ಹೀಗಾಗಿ ಸರ್ವನಾಮ ದೇ ಅವುಗಳು ಬರುತ್ತೆ. ದೇಹ ಎರಡರ್ಥ, ಒಂದು ಅವರು, ಇನ್ನೊಂದು ಅವುಗಳು. ಸೊ ಅವುಗಳನ್ನು ರಚಿಸಲಾಗಿದೆ. ನಾನು ರಚಿಸುತ್ತೇನೆ ಪ್ರತ್ಯಕ್ಷ, ನೀನು ರಚಿಸುತ್ತಿ ಪ್ರತ್ಯಕ್ಷ, ಅವರು ರಚಿಸುತ್ತಾರೆ ಪ್ರತ್ಯಕ್ಷ, ಆದ್ರೆ ಇನ್ನೊಬ್ಬರಿಂದ ರಚಿಸಲಾಗಿದೆ ಪರೋಕ್ಷ. ಬಿ ಪ್ಲಸ್ ಡೂ ಫಾರ್ಮ್, ಗ್ರಾಮರ್ ರೂಲ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ, ಪ್ರತಿಯೊಂದಕ್ಕೂ ರಿಪೀಟ್ ಮಾಡ್ತೀನಿ. ರಿಪೀಟೇಷನ್ ಇಸ್ ಅ ಮದರ್ ಆಫ್ ಸ್ಕಿಲ್ಸ್, ಕಮ್ ಆನ್ ಟೇಕ್ ಯೂಸ್ ಆಫ್ ಇಟ್. ಓಕೆ, ಯಸ್. ನೂತನ ಪಠ್ಯ ಪುಸ್ತಕಗಳನ್ನು, ಅವುಗಳನ್ನು ರಚಿಸಲಾಗಿದೆ, ಇದೇ ಪ್ರೆಸೆಂಟ್ ಟೆನ್ಸ್. ಹಿಂಗಾಗಿ ಗಳು ಇರುದರಿಂದ ದೇ, ಅವುಗಳು ಇರುದರಿಂದ, ಬಹುವಚನ ಇರುದರಿಂದ ದೇ ಇದೆ ಅಥವಾ ದೇ ಇದ್ದಾವೆ. ದೇ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಯಾವ್ದು ಬರುತ್ತೆ? ಆರ್. ನ್ಯೂ ಪಠ್ಯ ಪುಸ್ತಕ ಏನಂತೀರ? ಟೆಕ್ಸ್ಟ್ ಬುಕ್ಸ್. ವೊಕ್ಯಾಬ್ಯುಲರಿ ಹೇಳ್ತಾ ಇದ್ದೀನಿ, ನ್ಯೂ ಟೆಕ್ಸ್ಟ್ ಬುಕ್ಸ್, ಹೊಸ ಪುಸ್ತಕಗಳನ್ನು. ಇದೆ ಇರುದರಿಂದ ಪ್ರೆಸೆಂಟ್ ಟೆನ್ಸ್ ಆರ್. ಇನ್ನ ರಚಿಸು ಅಂತ ಹೇಳಕ್ಕೆ ಇಲ್ಲಿ ಸೂಕ್ತವಾದ ಪದ ಫಾರ್ಮ್, ಇದರ ವಿ ತ್ರೀ ಫಾರ್ಮ್ಡ್ ಬರಿಬಹುದು, ಅಥವಾ ಫ್ರೇಮ್, ಇದರ ವಿ ತ್ರೀ ಫ್ರೇಮ್ಡ್ ಬರಿಬಹುದು, ಅಥವಾ ಡ್ರಾಫ್ಟ್, ಇದರ ವಿ ತ್ರೀ ಡ್ರಾಫ್ಟೆಡ್ ಬರಿಬಹುದು, ಅಥವಾ ಡಿಸೈನ್, ಇದರ ವಿ ತ್ರೀ ಡಿಸೈನ್ ಬರಿಬಹುದು. ಯಾವುದು ಸೂಕ್ತ ಆಗತ್ತೆ ಅದು. ಓಕೆ, ಸೊ ಫಾರ್ಮ್ಡ್ ಆಗತ್ತೆ, ಬಟ್ ಯಾವುದಕ್ಕೂ ಬೇರೆ ಬೇರೆ ವೊಕ್ಯಾಬ್ಯುಲರಿ ಕೊಟ್ಟಿದ್ದೀನಿ. ಸೊ ಇನ್ನು ವೊಕ್ಯಾಬ್ಯುಲರಿ, ನೂತನ ಪಠ್ಯ ಪುಸ್ತಕಗಳು, ನ್ಯೂ ಟೆಕ್ಸ್ಟ್ ಬುಕ್ಸ್, ಕೊನೆ ಪದ ಆರ್ ಫಾರ್ಮ್ಡ್. ಇನ್ನು ಬಾಕಿವೆಲ್ಲ ವಿರುದ್ಧ ದಿಕ್ಕಿನಲ್ಲಿ ಬನ್ನಿ. ಉಳಿದ ಪದಗಳು ಆಧಾರದ ಮೇಲೆ, ಮೂರು ಆಧಾರಗಳ ಮೇಲೆ, ವಿಧಾನಗಳ ಆಧಾರದ ಮೇಲೆ. ಆಧಾರದ ಮೇಲೆ ಅಂತ ಹೇಳಕ್ಕೆ ಆನ್ ದ ಬೇಸಿಸ್ ಆಫ್ ಅಂತಾನು ಹೇಳ್ಬಹುದು, ಆನ್ ದ ಬೇಸಿಸ್ ಆಫ್ ಅಂತಾನು ಹೇಳ್ಬಹುದು, ಅಥವಾ ಬೇಸ್ಡ್ ಆನ್ ಅಂತಾನು ಹೇಳ್ಬಹುದು. ಯಾವ್ದಾದ್ರು ಒಂದನ್ನು ಯೂಸ್ ಮಾಡಬಹುದು. ಸೊ ನ್ಯೂ ಟೆಕ್ಸ್ಟ್ ಬುಕ್ಸ್ ಕರ್ತೃಪದ, ಆರು ಫಾರ್ಮ್ಡ್ ಕೊನೆಯ ಪದ, ಬೇಸ್ಡ್ ಆನ್. ಇನ್ನ ಮೂರು ನಾಮಪದ ಕೊಟ್ಟಿದ್ದಾರೆ, ನಂಬರ್ ಹಾಕಿ ಸ್ವಲ್ಪ ಈಸಿ ಆಗತ್ತೆ. ಇಫ್ ಯು ಪುಟ್ ದ ನಂಬರ್, ಅಂತರ್ಗತ ವಿಧಾನ ನಂಬರ್ ಒನ್, ರಚನಾತ್ಮಕ ವಿಧಾನ ನಂಬರ್ ಟೂ, ಸುರುಳಿ ಆಕಾರದ ವಿಧಾನ ನಂಬರ್ ತ್ರೀ. ಸೊ ಶಾರ್ಟ್ ಆಗಿ ಏನ್ ಬರೀಬಹುದು? ನ್ಯೂ ಟೆಕ್ಸ್ಟ್ ಬುಕ್ಸ್ ಆರ್ ಫಾರ್ಮ್ಡ್ ಬೇಸ್ಡ್ ಆನ್ ಒನ್ ಟೂ ತ್ರೀ ವಿಧಾನ ಅಂತ ಹೇಳಕ್ಕೆ ಮೆಥಡ್ ಅಂತೀವಿ, ಸಿಸ್ಟಮ್ ಅಂತೀವಿ. ಓಕೆ, ಅಂತರ್ಗತ ಇನ್ನ ವೊಕ್ಯಾಬ್ಯುಲರಿ, ಅಂತರ್ಗತ ವಿಧಾನ ಇಂಟಿಗ್ರೇಟೆಡ್ ಮೆಥಡ್ ಅಂತ ಹೇಳ್ಬಹುದು, ರಚನಾತ್ಮಕ ವಿಧಾನ ಕನ್ಸ್ಟ್ರಕ್ಟಿವ್ ಅಂತಾನು ಹೇಳ್ಬಹುದು, ಅಥವಾ ಇಂಪ್ಲಿಸಿಟ್ ಅಂತಾನು ಹೇಳ್ಬಹುದು, ಹಾಗೂ ಸುರುಳಿಯಾಕಾರದ ಸ್ಪೈರಲ್ ಓಕೆ ವಿಧಾನ ಮೆಥಡ್ಸ್ ಅಥವಾ ಸಿಸ್ಟಮ್ ಹೇಳ್ಬಹುದು. ಸೊ ವಾಟ್ ಈಸ್ ದ ಫೈನಲ್ ಟ್ರಾನ್ಸ್ಲೇಷನ್? ನ್ಯೂ ಟೆಕ್ಸ್ಟ್ ಬುಕ್ಸ್ ಆರ್ ಫಾರ್ಮ್ಡ್ ಬೇಸ್ಡ್ ಆನ್ ಆರ್ ಆನ್ ದ ಬೇಸಿಸ್ ಆಫ್ ಒನ್ ಟೂ ತ್ರೀ. ಇವತ್ತು ಒನ್ ಟೂ ತ್ರೀ ಕೊಟ್ಟಿದ್ದಾರೆ, ನಾಳೆ ಫೋರ್ ಫೈವ್ ಸಿಕ್ಸ್ ಕೊಡ್ಬಹುದು. ಸೊ ವಾಟ್, ವೊಕ್ಯಾಬ್ಯುಲರಿ ಗೊತ್ತಿದೆ, ಮೆಥಡ್ ಗೊತ್ತಿದೆ, ಅರ್ಧ ಸ್ಟಾರ್ಟ್ ಮಾಡಿದೀವಿ. ಆ ನಾಮ ಪದಗಳನ್ನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಬರೆದು ಬಿಟ್ಟರೆ ಮುಗಿತು, ವೊಕ್ಯಾಬ್ಯುಲರಿ ಬೇಕು. ಸೊ ಇಲ್ಲಿ ಮೂರು ಬದಲಿ ಹತ್ತು ಕೊಟ್ರೆ ವಾಕ್ಯ ದೊಡ್ಡದಾಗುತ್ತೆ. ಅಯ್ಯೋ ವಾಕ್ಯ ದೊಡ್ಡದು, ಗಲಿಬಿಲಿಗೊಳ್ಬೇಡಿ, ಯು ಕ್ಯಾನ್ ಡೂ ಇಟ್. ಇದನ್ನ ಅನುಸರಿಸಿ, ನ್ಯೂ ಟೆಕ್ಸ್ಟ್ ಬುಕ್ಸ್ ಆರ್ ಫಾರ್ಮ್ಡ್ ಬೇಸ್ಡ್ ಆನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಬರೆದು ಬಿಟ್ರೆ ಮುಗೀತು. ಓಕೆ, ಇಲ್ಲಿ ಇಂಟಿಗ್ರೇಟೆಡ್ ಮೆಥಡ್ ಅಥವಾ ಅಪ್ರೋಚ್, ಇಂಪ್ಲಿಸಿಟ್ ಅಪ್ರೋಚ್ ಅಂಡ್ ಸ್ಪೈರಲ್ ಅಪ್ರೋಚಸ್, ಬಿಕಾಸ್ ಗಳು ಇರುದ್ರಿಂದ ಕೊನೆಗೆ ಯು ಕ್ಯಾನ್ ಎಂಡ್ ವಿತ್ ಬಹುವಚನ. ಓಕೆ, ಸೊ ವಾಟ್ ಇಸ್ ದ ಫೈನಲ್ ಟ್ರಾನ್ಸ್ಲೇಷನ್? ನ್ಯೂ ಟೆಕ್ಸ್ಟ್ ಬುಕ್ಸ್
are formed based on integrated approach, constructive or implicit approach, and spiral approaches. ഇതിനെ ബ്യൂട്ടിഫുള്ളി ബ്രദർ ദിസ് വിൽ ബി ലൈക്ക് ദിസ് ന്യൂ ടെക്സ്റ്റ് ബുക്സ് ആർ ഫോർമഡ് ബേസ്ഡ് ഓൺ ഇംപ്ലിസിറ്റ് ഓർ ഇന്റിഗ്രേറ്റഡ് മെത്തേഡ് കൺസ്ട്രക്റ്റീവ് മെത്തേഡ് ആൻഡ് സ്പൈറൽ മെത്തേഡ്സ് അത്ര സോ ദിസ് ഈസ് ഇൻ ഈഗ രചിസലാഗിതെ പ്രസന്റ് ഇതെ രചിസലാഗിത്തു പാസ്റ്റ് അവാഗ ഏൻ ബരീത്തീര സ്നേഹിതരെ are formed badlu ile enagutte were formed okay rachisalagide idaga are formed rach ondu vele rachisa illi rachisalagittu anta kotre en barithira were formed onde idre a text book idre is athava was baribodu illi text book galu irudrinda bahuvachana irudrinda okay vagive vagive anta baribeku are ittu anta helbekadre okay ಇತ್ತು ಅಂತ ಹೇಳಬೇಕಾದ್ರೆ ವರ್ ಫಾರ್ಮಡ್ ಅಂತ ಹೇಳ್ತೀರಾ ಇನ್ನ ರಚಿಸಲಾಗುವುದು ಅಂತ ಹೇಳಬೇಕಾದ್ರೆ ವಿಲ್ ಬಿ ಫಾರ್ಮಡ್ ಅಂತ ಹೇಳ್ಬೋದು ವಿಲ್ ಬಿ ಫಾರ್ಮಡ್ ಓಕೆ ಸೊ ಈ ಉತ್ತರವನ್ನ ಓಕೆ ನ್ಯೂ ಟೆಕ್ಸ್ಟ್ ಬುಕ್ಸ್ ಆರ್ ಫಾರ್ಮ್ಡ್ ಬೇಸ್ಡ್ ಆನ್ ಓಕೆ ಇಂಪ್ಲಿಸಿಟ್ ಆರ್ ಇಂಟಿಗ್ರೇಟೆಡ್ ಓಕೆ ಐ ಥಿಂಕ್ ಕಳೆದ ಟ್ರಾನ್ಸ್ಲೇಷನ್ ನಾನು ಇಂಪ್ಲಿಸಿಟಿ ಎರಡನೆಯ ವೊಕ್ಯಾಬ್ಯುಲರಿ ತಗೊಂಡೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಆರ್ ಫಾರ್ಮ್ಡ್ ಬೇಸ್ಡ್ ಆನ್ ಇಂಪ್ಲಿಸಿಟ್ ಆರ್ ಇಂಟಿಗ್ರೇಟೆಡ್ ಮೆಥಡ್ ಮೊದಲೇ ಮೆಥಡ್ ಯಾವ್ದಿದೆ ನೋಡಿ ಸ್ನೇಹಿತರೆ ಅಂತರ್ಗತ ವಿಧಾನಕ್ಕೆ ನಾವು ಏನಂತ ಹೇಳ್ತೀವಿ ಇಂಟಿಗ್ರೇಟೆಡ್ ಆರ್ ಇಂಪ್ಲಿಸಿಟ್ ಓಕೆ ನಾ ಕಳೆದ ಸಾರಿ ಹೇಳ್ಬೇಕಾದ್ರೆ ಸ್ವಲ್ಪ ಬೇರೆ ಹೇಳಿದ್ದೀನಿ ಸೊ ಕರೆಕ್ಷನ್ ಮಾಡ್ಕೊಳ್ಳಿ ಇಂಪ್ಲಿಸಿಟ್ ಆರ್ ಇಂಟಿಗ್ರೇಟೆಡ್ ಅಪ್ರೋಚ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ನಾನು ಲಾಸ್ಟ್ ಟೈಮ್ ಹೇಳಬೇಕಾದ್ರೆ ಇದಕ್ಕೆ ಇಂಪ್ಲಿಸಿಟ್ ಅಂತ ಹೇಳಿದೆ ಓಕೆ ಕ್ಷಮೆ ಇರಲಿ ಸಾರಿ ಫಾರ್ ದಟ್ ಕನ್ಸ್ಟ್ರಕ್ಟಿವ್ ಮೆಥಡ್ ಅಂಡ್ ಸ್ಪೈರಲ್ ಮೆಥಡ್ಸ್ ಓಕೆ ಸೊ ಅದಕ್ಕೆ ಕನ್ಫ್ಯೂಷನ್ ಆಗಬಾರ್ದು ಬರೆದಿಟ್ಕೋಬೇಕು ಸೊ ಈ ಒನ್ ಫಾರ್ ಮೀ ಈ ಒನ್ ಫಾರ್ ಯು ರೈಟ್ ರೈಟ್ ಅಂಡ್ ರೈಟ್ ಸೊ ವಾಟ್ ಈಸ್ ಅ ಫೈನಲ್ ಟ್ರಾನ್ಸ್ಲೇಷನ್ ಸೊ ಎಲ್ಲ ಕ್ಲೀನ್ ಮಾಡಿ ಇನ್ನೊಮ್ಮೆ ಓದೋಣ ಸ್ನೇಹಿತರೆ ವಿತೌಟ್ ಎನಿ ಕನ್ಫ್ಯೂಷನ್ ಅಂತರ್ಗತ ವಿಧಾನಕ್ಕೆ ಎರಡು ಪದಗಳಿದಾವೆ ಓಕೆ ಎಸ್ ನೂತನ ಪಠ್ಯ ಪುಸ್ತಕಗಳನ್ನು ಅಂತರ್ಗತ ವಿಧಾನ ರಚನಾತ್ಮಕ ವಿಧಾನ ಹಾಗೂ ಸುರುಳಿ ಆಕಾರದ ವಿಧಾನಗಳ ಆಧಾರದ ಮೇಲೆ ರಚಿಸಲಾಗಿದೆ ಎಸ್ ನ್ಯೂ ಟೆಕ್ಸ್ಟ್ ಬುಕ್ಸ್ ಆರ್ ಫಾರ್ಮ್ಡ್ ಬೇಸ್ಡ್ ಆನ್ ಇಂಪ್ಲಿಸಿಟ್ ಆರ್ ಇಂಟಿಗ್ರೇಟೆಡ್ ಮೆಥಡ್ ಕನ್ಸ್ಟ್ರಕ್ಟಿವ್ ಮೆಥಡ್ ಮೆಥಡ್ ಬರಿಬಹುದು ಅಪ್ರೋಚ್ ಬರಿಬಹುದು ಗಮನವಿರಲಿ ಅಪ್ರೋಚ್ ಓಕೆ ಅಂಡ್ ಸ್ಪೈರಲ್ ಮೆಥಡ್ಸ್ ಆರ್ ಅಪ್ರೋಚಸ್ ಓಕೆ ಸೊ ದಿಸ್ ಈಸ್ ಪ್ರೆಸೆಂಟ್ ಟೆನ್ಸ್ ಇನ್ ಪಾಸ್ಟ್ ಟೆನ್ಸ್ ಹೇಳಬೇಕಾದ್ರೆ ನ್ಯೂ ಟೆಕ್ಸ್ಟ್ ಬುಕ್ಸ್ ವೇರ್ ಫಾರ್ಮ್ಡ್ ಬೇಸ್ಡ್ ಆನ್ ಇಂಪ್ಲಿಸಿಟ್ ಆರ್ ಇಂಟಿಗ್ರೇಟೆಡ್ ಅಪ್ರೋಚ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂಡ್ ಸ್ಪೈರಲ್ ಅಪ್ರೋಚಸ್ ಫ್ಯೂಚರ್ ರಚಿಸಲಾಗುವುದು ನ್ಯೂ ಟೆಕ್ಸ್ಟ್ ಬುಕ್ಸ್ ವಿಲ್ ಬಿ ಫಾರ್ಮ್ಡ್ ಬೇಸ್ಡ್ ಆನ್ ಇಂಪ್ಲಿಸಿಟ್ ಆರ್ ಇಂಟಿಗ್ರೇಟೆಡ್ ಮೆಥಡ್ ಕನ್ಸ್ಟ್ರಕ್ಟಿವ್ ಮೆಥಡ್ ಅಂಡ್ ಸ್ಪೈರಲ್ ಮೆಥಡ್ಸ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಇನ್ನು ಒಂದು ಉದಾಹರಣೆ ಮಾಡೋಣ ಬಿ ಪ್ಲಸ್ ಡು ಆಧಾರಿತವಾಗಿ ಸಂವಿಧಾನದ 73 ಹಾಗೂ 74ನೇ ತಿದ್ದುಪಡಿಗಳ ಮೂಲಕ ಗ್ರಾಮೀಣ ಪಂಚಾಯತಿಗಳಿಗೆ ಹಾಗೂ ನಗರ ಪಾಲಿಕೆಗಳಿಗೆ ಸಂವಿಧಾನದ ಸ್ಥಾನಮಾನವನ್ನು ನೀಡಲಾಗಿದೆ ಕೊನೆಯ ಪದ ನೀಡಲಾಗಿದೆ ಏನನ್ನು ನೀಡಲಾಗಿದೆ ಸ್ಥಾನಮಾನ ಅದು ಎದರ ಸ್ಥಾನಮಾನ ಸಂವಿಧಾನದ ಸ್ಥಾನಮಾನ ಕರ್ತೃಪದ ಮೊದಲೇ ಇರಬೇಕಂತಿಲ್ಲ ಕರ್ತೃಪದ ಅಥವಾ ಅನುವಾದವನ್ನು ಆರಂಭಿಸುವ ಪದ ವಾಕ್ಯದ ಯಾವ ಭಾಗದಲ್ಲೂ ಬರಬಹುದು ಇಲ್ಲಿ ಕೊನೆಯ ಪದದ ಹಿಂದೆಯೇ ಬಂದಿದೆ ಸ್ಥಾನಮಾನವನ್ನು ಅಂತ ಇದೆ ಏಕವಚನ ಇಟ್ಟಲ್ಲಿ ಬರುತ್ತೆ ಅದನ್ನು ನೀಡಲಾಗಿದೆ ನಾನು ನೀಡುತ್ತೇನೆ ಪ್ರತ್ಯಕ್ಷ ನೀನು ನೀಡುತ್ತಿ ಪ್ರತ್ಯಕ್ಷ ನೀವು ನೀಡುತ್ತೀರಿ ಪ್ರತ್ಯಕ್ಷ ಅವರು ನೀಡುತ್ತಾರೆ ಪ್ರತ್ಯಕ್ಷ ಆದ್ರೆ ಇನ್ನೊಬ್ಬರಿಂದ ನೀಡಲಾಗಿದೆ ಪರೋಕ್ಷ ಹಿಂಗಾಗಿ ಯಾವ ರೂಪ ಬಿ ಪ್ಲಸ್ ಡು ಗ್ರಾಮ ರೂಲ್ ಯ ಹೆಲ್ಪಿಂಗ್ ವರ್ಕ್ ಪ್ಲಸ್ ವಿ ತ್ರೀ ಏನನ್ನ ನೀಡಲಾಗಿದೆ ಸ್ಥಾನಮಾನವನ್ನು ಏಕವಚನ ಇಟ್ ಅದನ್ನು ಅಥವಾ ಇದನ್ನು ನೀಡಲಾಗಿದೆ ಇದೆ ಇರೋದ್ರಿಂದ ಈಸ್ ಇದೆ ಅದು ಇದೆ ಇಟ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಈಸ್ ಆಗತ್ತೆ ನೀಡು ಅಂತ ಹೇಳಕ್ಕೆ ಗೀವ್ ಗೀವ್ ಇಲ್ಲಿ ವಿ ತ್ರೀ ಏನಾಗತ್ತೆ ಗೀವನ್ ಕೊನೆಯ ಪದ ಬಂದ್ಬಿಟ್ಟು ನೋಡಿ ಈಸ್ ಗೀವನ್ ಏನನ್ನ ನೀಡಲಾಗಿದೆ ಸಂವಿಧಾನದ ಸ್ಥಾನಮಾನ ಏನಂತ ಹೇಳ್ಬೋದು ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಾನು ಹೇಳ್ಬೋದು ಅಥವಾ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತಾನು ಹೇಳ್ಬೋದು
ನೋಡಿ ಅರ್ಧ ಮುಗಿದೇ ಬಿಡ್ತು. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ದ ಟ್ರಾನ್ಸ್ಲೇಷನ್. ದಿಸ್ ಇಸ್ ಅ ಬ್ಯೂಟಿ ಅಂಡ್ ಸಿಂಪ್ಲಿಸಿಟಿ ಆಫ್ ಟ್ರಾನ್ಸ್ಲೇಷನ್ ರೂಲ್. ಆ ಪದ, ಕೊನೆಯ ಪದ, ಉಳಿದ ಪದಗಳು. ಸೊ ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ಗಿವನ್. ಓಕೆ, ಶುರು ಮಾಡಿದ್ವಿ. ಯಾರಿಗೆ ಕೊಟ್ಟಿದ್ದಾರೆ ಉಳಿದ ಪದಗಳನ್ನ ಅರ್ಥ ಮಾಡ್ಕೊತ ಬನ್ನಿ. ನಮ್ಮ ಕಸ್ತೂರಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಮಾತೃಭಾಷೆ. ಜೋಡಣೆ ಮಾಡ್ತಾ ಬರಬೇಕು. ಗೆ ಅಂತ ಹೇಳಕ್ಕೆ ಪ್ರಿಪೋಸಿಷನ್ ಟೂ ಬಳಕೆ ಮಾಡ್ತೀವಿ ಸ್ನೇಹಿತರೆ. ಟೂ ಯಾರ್ಯಾರು ಕೊಟ್ಟಿದ್ದಾರೆ? ಗ್ರಾಮೀಣ ಪಂಚಾಯತಿಗಳು, ರೂರಲ್ ಪಂಚಾಯತ್ ಬರೀಬಹುದು, ಹಾಗೂ ಅಂಡ್ ನಗರ ಪಾಲಿಕೆಗಳು, ಮುನ್ಸಿಪಾಲಿಟೀಸ್ ಅಂತ ಬರೀಬಹುದು, ಸಿಟಿ ಕಾರ್ಪೊರೇಷನ್ಸ್ ಅಂತ ಬರೀಬಹುದು. ಇನ್ನ ಮೂಲಕ ಅಂತ ಹೇಳಕ್ಕೆ ಥ್ರೂ, ಯಾವುಗಳ ಮೂಲಕ? ತಿದ್ದುಪಡಿಗಳು. ಆ ತಿದ್ದುಪಡಿ ಎದುರು 73 ಹಾಗೂ 74ನೇ, 73rd ಅಂಡ್ 74th. ಇನ್ನ ತಿದ್ದುಪಡಿಗಳು ಅಂತ ಹೇಳಕ್ಕೆ ಅಮೆಂಡ್ಮೆಂಟ್ಸ್. ಹೋಪ್ ಯು ನೋ ದ ವರ್ಡ್. ಒಳ್ಳೆ ನಮ್ಮ ಸಂವಿಧಾನದ ಬಗ್ಗೆ ಇರುವಂತಹ ಸುಂದರ ವಾಕ್ಯ. ಇನ್ನ ಸಂವಿಧಾನದ ನ ರ ದ ಯಳ ಹೇಳಬೇಕಾದ್ರೆ ಪ್ರಿಪೋಸಿಷನ್ ಆಫ್. ಈಗ ವಿ ಆರ್ ಅಬ್ಸೊಲ್ಯೂಟ್ಲಿ ರೆಡಿ ಫಾರ್ ಟ್ರಾನ್ಸ್ಲೇಷನ್. ಸನ್ನದ್ಧರಾಗಿದ್ದೀವಿ, ನೋಡ್ಕೊಳ್ಳಿ. ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಕರ್ತೃ ಪದ ಅಥವಾ ಆ ಪದ. ಈಸ್ ಗಿವನ್ ಕೊನೆಯ ಪದ. ಟೂ ಎರಡು ಬರೆದು ಬಿಡಿ. ರೂರಲ್ ಪಂಚಾಯತ್ ಅಂಡ್ ಸಿಟಿ ಕಾರ್ಪೊರೇಷನ್ಸ್ ಯಾವ ಮೂಲಕ? ಥ್ರೂ 73rd ಅಂಡ್ 74th ಅಮೆಂಡ್ಮೆಂಟ್ಸ್. ಇವು ಎದರದು ಆಫ್ ಕಾನ್ಸ್ಟಿಟ್ಯೂಷನ್. ಅರ್ಥ ಮಾಡ್ಕೊಳ್ಳಿ, ಅವಶ್ಯವಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ಮಾಡಬಹುದು. ಸೊ ಆಲ್ ಟುಗೆದರ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಈಸ್ ಗಿವನ್ ಟು ರೂರಲ್ ಪಂಚಾಯತ್ ಅಂಡ್ ಸಿಟಿ ಕಾರ್ಪೊರೇಷನ್ಸ್ ಥ್ರೂ 73rd ಅಂಡ್ 74th ಅಮೆಂಡ್ಮೆಂಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ಫೈನಲ್ ಸೂಪರ್ ಟ್ರಾನ್ಸ್ಲೇಷನ್. ಐ ರಿಪೀಟ್, ರಿಪೀಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ಗಿವನ್ ಟು ರೂರಲ್ ಪಂಚಾಯತ್ ಅಂಡ್ ಸಿಟಿ ಕಾರ್ಪೊರೇಷನ್ಸ್ ಥ್ರೂ 73rd ಅಂಡ್ 74th ಅಮೆಂಡ್ಮೆಂಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಟೂ ಒಂದ್ ಕಡೆ ಬಳಕೆ ಮಾಡಬೇಕು, ಥ್ರೂ ಒಂದ್ ಕಡೆ ಬಳಕೆ ಮಾಡಬೇಕು. ಇದನ್ನೇ ನೀಟಾಗಿ ಬರೆದಾಗ ಸ್ನೇಹಿತರೆ, ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್. ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ಗಿವನ್ ಟು ರೂರಲ್ ಪಂಚಾಯತ್ ಅಂಡ್ ಅರ್ಬನ್ ಕಾರ್ಪೊರೇಷನ್ಸ್ ಥ್ರೂ 73rd ಅಂಡ್ 74th. ಅರ್ಬನ್ ಹೇಳ್ಬೋದು, ಸಿಟಿನು ಹೇಳ್ಬೋದು, ಅಮೆಂಡ್ಮೆಂಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಓಕೆ, ಇನ್ನ ಮತ್ತೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ಓಕೆ, ನೀಡಲಾಗಿದೆ ಬದಲು ಅವ್ರು ಏನ್ ಕೊಡಬಹುದು? ನೀಡಲಾಗಿತ್ತು ಪ್ರಾಕ್ಟೀಸಿಗೆ. ಸೊ ನೀಡಲಾಗಿತ್ತು ಇದ್ದಾಗ ಇಲ್ಲಿ ಏನಾಗತ್ತೆ? ಈಸ್ ಬದಲು ಏನಾಗತ್ತೆ? ವಾಸ್ ಗಿವನ್. ಎಲ್ಲ ಸೇಮ್, ಆದ್ರೆ ರಿಪೀಟ್ ಆಗಿ ಬರುತ್ತೆ ಇರಿ. ಓಕೆ, ಇನ್ನ ಮತ್ತೊಮ್ಮೆ ಏನ್ ಕೊಡಬಹುದು? ನೀಡಲಾಗಿತ್ತು ಬದಲು ನೀಡಲಾಗುವುದು ಅಂತ ಕೊಟ್ಟಾಗ, ಓಕೆ, ಇಲ್ಲಿ ಏನಾಗತ್ತೆ? ವಾಸ್ ಬದಲು ಇಲ್ಲಿ ವಿಲ್ ಬಿ ಗಿವನ್ ಆಗತ್ತೆ. ಸೊ ಸ್ಟೇಟಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ವಿಲ್ ಬಿ ಗಿವನ್ ಟು ರೂರಲ್ ಪಂಚಾಯತ್ ಅಂಡ್ ಅರ್ಬನ್ ಆರ್ ಸಿಟಿ ಕಾರ್ಪೊರೇಷನ್ಸ್ ಆರ್ ಮುನ್ಸಿಪಾಲಿಟೀಸ್ ಥ್ರೂ 73rd ಅಂಡ್ 74th ಅಮೆಂಡ್ಮೆಂಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಈ ರೀತಿ ಮೂರು ಟೆನ್ಸ್ಗಳಲ್ಲಿ ಬಿ ಪ್ಲಸ್ ಡಿ ರೂಪದ ವಾಕ್ಯಗಳನ್ನ, ಓಕೆ, ಅವಶ್ಯವಾಗಿ ಮಾಡಿ ಫ್ರೆಂಡ್ಸ್, ಪ್ರಾಕ್ಟೀಸ್ ಮಾಡಿ. ಓಕೆ, ಇನ್ನು ಮುಂದಿನ ತರಗತಿಯಲ್ಲಿ ಹ್ಯಾವ್ ಆಧಾರಿತವಾಗಿ ವಾಕ್ಯಗಳನ್ನ ಜೊತೆಗೆ ಕೆಲವೊಂದು ವೊಕ್ಯಾಬ್ರಿನ ಕೊಡ್ತಾ ಇದ್ದೀನಿ. ಹ್ಯಾವ್ ವಾಕ್ಯ ಅತಿ ಸರಳವಾದದ್ದು. ಸೊ ಕೆಲವೊಂದು ವೊಕ್ಯಾಬ್ರಿ ಕೊಟ್ಟು ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರೀಕ್ಷೆಗೆ ಬೇಕಾದ ಕೆಲವು ವಿಷಯಗಳನ್ನ ಅವಶ್ಯವಾಗಿ ಹೇಳೋಣ. ಆಲ್ ದ ಬೆಸ್ಟ್, ಹ್ಯಾಪಿ ಪ್ರಿಪರೇಷನ್. ಐ ಥ್ಯಾಂಕ್ ಮೈ ಡೈರೆಕ್ಟರ್ ಸರ್ ಫಾರ್ ಗಿವಿಂಗ್ ಅನ್ ಅಪಾರ್ಚುನಿಟಿ. ಆಲ್ ದ ಬೆಸ್ಟ್, ಕೀಪ್ ಸ್ಟಡಿಂಗ್. ಥ್ಯಾಂಕ್ ಯು ವೆರಿ ಮಚ್.